ನಾನು ನಿನ್ನೆ ಒಬ್ಬ ರಾಜ್ಯದ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಯಾವುದೋ ಒಬ್ಬ ಡ್ರೈವರ್ನ ಕೊಲೆ ಆಗಿದೆ ಅಂತ ಹೇಳಿ ಆರೋಪ ಮಾಡಿದ ಅದನ್ನು ಸಿಬಿಐದಿಂದ ತನಿಖೆ ಮಾಡಬೇಕು ಏನು ಸತ್ಯಾಸತ್ಯತೆ ಹೊರಗೆ ಬಿಡಬೇಕು ಯಾಕೆಂದರೆ ಏನೋ ಯಾರ ಬಗ್ಗೆನೋ ಹಗುರವಾಗಿ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಬೇಜವಾಬ್ದಾರಿತವಾಗಿ ಇವತ್ತು ಮಾಧ್ಯಮ ಮುಂದೆ ಹೇಳಲಿಕ್ಕೆ ಅವಕಾಶ ಇಲ್ಲ ಇವತ್ತು ನಾನು ಹೇಳಿದ್ದೇನೆ ಮುಖ್ಯಮಂತ್ರಿಗಳ ಪತ್ರ ಬರೆದಿದ್ದೇನೆ ಸಾಧ್ಯ ಆದರೆ ಸಾಯಂಕಾಲವರೆಗೆ ಮುಖ್ಯಮಂತ್ರಿಗಳು ಮಾತಾಡ್ತೀನಿ ನೀವು 24 ತಾಸಿನಾಗ ಅದನ್ನು ಸಿ ಬಿ ಐ ಕೊಡ್ರಿ ತನಿಖೆ ಮಾಡಿರಿ ಏನು ತನಿಖೆ ಒಳಗೆ ಹೊರಗೆ ಬಿಡ್ತೀವಿ ನೋಡಿರಿ ಹಿಂದೊಬ್ಬನು ಬಿ ಜೆ ಪಿಯ ಸಚಿವ ನಾನು ಅವನ ಕೊಲೆಗೆ ಸುಪಾರಿ ಕೊಟ್ಟಿನ ಅಂತೇಳಿ ಇಲ್ಲಿ ಮಹೇಂದ್ರ ಸುಣಗಾರ ಅಂತೇಳಿ ಅಲ್ಲಿ ಶಾಪೇಟೆಯಲ್ಲಿ ಒಂದು ಹುಡುಗರು ಅದಾರ ಅವರನ್ನು ಕಂಪ್ಲೇಂಟ್ ಮಾಡಿಸಿ ಅವರನ್ನು ತತ್ನಿ ಪೊಲೀಸ್ ಠಾಣೆಯಲ್ಲಿ ಹೊಡೆದು ಬಡಿದು ಉಗುರು ಕಿತ್ತಿಸಿ ನೀವು ಒಪ್ಪಗೋ ಯತ್ನಾಗೌಡ ನಮಗೆ ಹೇಳಿದ್ದ ನಾನು ಕೊಲೆ ಮಾಡಲಿಕ್ಕೆ ನಮಗೆ ಸುಪಾರಿ ಕೊಟ್ಟಿದ್ದ ಇಷ್ಟು ಹಣ ಕೊಟ್ಟಿದ್ದ ಇಷ್ಟು ನನಗೆ ಜಮೀನು ಕೊಡಿಸ್ಕೊಡ್ತೀನಿ ಅಂತಿದ್ದ ಅಂತ ಹೇಳತ್ತೇಳಿ ಒತ್ತಾಯ ಮಾಡಿದರು ಅವಾಗ ಏನಾಯಿತು ಅದನ್ನು ಸಿ ಓ ಡಿ ಕೊಟ್ಟರು ಸಿ ಓ ಡಿ ಒಳಗೆ ಅವತ್ತು ನಮ್ಮ ಯಾರವರು ನಮ್ಮ ಬಿಜಾಪುರದ ಹಿಂದಿನ ಎಸ್ ಪಿ ಅವರು ರೆಡ್ಡಿ ಪ್ರತಾಪ್ ರೆಡ್ಡಿ ಅಲ್ಲಿ ಏನೋಬ್ಬರು ಚರಣ್ ರೆಡ್ಡಿ ಅವರು ಅವರು ಎಸ್ ಪಿ ಅವರು ಇದ್ದರು ಅವರು ಸಿ ಓ ಡಿ ಹೆಡ್ ಇದ್ದರು ಕರ್ನಾಟಕದ ಅವರು ನನಗೆ ಫೋನ್ ಮಾಡಿದ್ರು ಒಮ್ಮೆ ಈ ರೀತಿ ನಿಮ್ಮ ತನಿಖೆ ನಡೀತಾ ಇದೆ ನೀವು ಬಂದು ನಿಮ್ಮ ಸಾಕ್ಷಿಯನ್ನು ಹೇಳಬೇಕಂತೇಳಿ ಅವರು ಜಂಗಮ್ ಶೆಟ್ಟಿ ಅಥವಾ ಒಬ್ಬರು ಡಿ ಎಸ್ ಪಿ ಬಂದಿದ್ದರು ತನಿಖೆ ಮಾಡಿದ್ರು ಅವರು ಒಂದು ಮಾತು ಹೇಳಿದ್ರು ಅಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಇದ್ದ ಈ ಪ್ರಕರಣದ ಹಿಂದೆ ಅವನು ಆ ಸಚಿವನ ಚೇಲ ಇದ್ದ ಅವ ಅತಣಿಗೆ ಪೊಲೀಸ್ ಠಾಣೆಗೆ ಒಯ್ದು ಚಿಕ್ಕಾಪಟ್ಟೆ ಹೊಡೆದು ಹರಾಸ್ಮೆಂಟ್ ಮಾಡಿದರು ಆದರೂ ಪಾಪ ಅವರು ನಮ್ಮ ಕೋಳಿ ಸಮಾಜದ ಹುಡುಗರು ಅವರಿಗೆಲ್ಲ ನಾವು ಗೌಡ್ರಿ ಅಂತದ್ದು ಹೇಳಿಲ್ಲ ಅಂತ ಹಲ್ಕೆ ಕೆಲಸ ಹೇಳಿದ್ಲು ಅವರು ಅವ್ನ ಸುಮ್ಮನೆ ಅವ್ರ ಹೆಸರು ನಾವು ಹೇಳೋಕ್ಕೆ ತಯಾರಿಲ್ಲ ಅಂದಾಗ ಅವ್ರು ಉಗುರು ಸಹಿತ ಕಿತ್ತು ಅಂತ ಪ್ರಯತ್ನ ಮಾಡಿದರು ಬನ್ನಿ ಅವರು ನಿರಪರಾಧಿ ಅಂತ ಹೊರಗೆ ಬಂದಾರ ಅವತ್ತು ಒಂದು ಮಾತು ಹೇಳಿದ್ರು ಚರಣ್ ರೆಡ್ಡಿ ಅವ್ರನ್ನ ಬೆಳಗಾವಿ ಐ ಜಿ ಪಿ ಅವರು ಇದ್ದರು ಆಗ ನಾನು ಹೋಗಿದ್ದೆ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಖಾಕಿ ವರದಿಯಲ್ಲಿ ಕ್ರಿಮಿನಲ್ಸ್ ಇದ್ದಾರೆ ಅದಕ್ಕೆ ತಲೆ ಕೆಡಿಸ್ಕೋಬೇಡ್ರಿ ಈ ಪ್ರಕರಣದಲ್ಲಿ ನಿಮ್ಮದೇನೂ ಇಲ್ಲ ಅಂತೇಳಿ ಅದರಿಂದ ಮುಕ್ತ ಆಗಿದ್ದೆ ಈಗ ಮತ್ತೊಂದೇನೋ